ಕೇಂದ್ರ ಸರ್ಕಾರದಿಂದ ಹಣ ಬರ್ತಿಲ್ಲ ಎನ್ನುವ ಸರ್ಕಾರ ಇಲ್ಲಿ ನೋಡಿದ್ರೆ ಗಂಜಿ ಕೇಂದ್ರಗಳನ್ನ ಸೃಷ್ಟಿ ಮಾಡಿ ತೊಂಬತ್ತು ಮಂದಿಗೆ ಸಂಪುಟ ದರ್ಜೆಯನ್ನು ನೀಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ಎಪ್ಪತ್ತು ಶಾಸಕರಿಗೆ ಸಂಪುಟ ದರ್ಜೆ ಭಾಗ್ಯ ನೀಡಿದ್ರೆ ಸಿಎಂ ಕಚೇರಿಯಲ್ಲಿ ಒಂಬತ್ತು ಜನರಿಗೆ ಸಂಪುಟ ಭಾಗ್ಯ ಕರುಣಿಸಲಾಗಿದೆ ಉಪಮುಖ್ಯಮಂತ್ರಿ ಅವರ ಆರೋಗ್ಯ ತಪಾಸಣೆ ಮಾಡುವ ವೈದ್ಯರಿಗೂ ಕ್ಯಾಬಿನೆಟ್ ದರ್ಜೆ ಕಲೆಕ್ಷನ್ ಮಾಡಿಕೊಡುವ ಆಸಾಮಿಗೂ ಕ್ಯಾಬಿನೆಟ್ ದರ್ಜೆ ಬರಕ್ಕೆ ತುತ್ತಾದ ರೈತ ಪರಿಹಾರ ಕೊಡಲು ಇವರಲ್ಲಿ ಹಣವಿಲ್ಲ ಆದರೆ ಸಂಪುಟ ದರ್ಜೆ ಭಾಗ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ಇದನ್ನ ಏನೆಂದು ಕರೆಯಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಾನು ಯಾವ ಗ್ಯಾರಂಟಿಗಳನ್ನ ತಪ್ಪು ಎಂದು ಹೇಳೋದಿಲ್ಲ ಅದರ ಬಗ್ಗೆ ತಕರಾರು ಇಲ್ಲ ಬೇಕಾದ್ರೆ ಇನ್ನೂ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಿ ಆದರೆ ಈಗಾಗಲೇ ಜಾರಿ ಮಾಡಿರುವ ಗ್ಯಾರಂಟಿಗಳು ಏನಾಗಿವೆ ಎಂಬ ಬಗ್ಗೆ ಸರ್ಕಾರ ಆತ್ಮ ವಿಮರ್ಶೆ ನಡೆಸಬೇಕು ಅಂತ ಹೇಳಿ ಕಿಡಿಕಾರಿದ್ದಾರೆ